ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಮಿತಿ ದಕ್ಷಿಣ ಕನ್ನಡ ಉಡುಪಿಯ ಉಭಯ ಜಿಲ್ಲೆಯ ವತಿಯಿಂದ ನವಯುಗ ಕಂಪನಿಯ ವಿರುದ್ಧ ಬೃಹತ್ ಸಾಂಕೇತಿಕ ಪ್ರತಿಭಟನೆ ನಡೆಯಿತು. ವಿಶೇಷವೆಂದರೆ ಈ ಪ್ರತಿಭಟನೆಯಲ್ಲಿ ಪಕ್ಷಭೇದ ಮರೆತು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ರು. ಇನ್ನು ಟೋಲ್ ಬಳಿ ಶಾಂತಿಯುತವಾಗಿ ನಡೆಯುವ ಹೋರಾಟವನ್ನ ಹತ್ತಿಕ್ಕಲು ಪಡುಬಿದ್ರಿ ಪೊಲೀಸರು ಪ್ರಯತ್ನಿಸಿದ್ರೆ ಪಡುಬಿದ್ರಿ ಪೊಲೀಸ್ ಠಾಣೆಯ ಮುಂಭಾಗ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾರು ಚಾಲಕ ಮಾಲಕರ ಸಂಘದ ಅಧ್ಯಕ್ಷರು ಮಧು ಆಚಾರ್ಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾಜಿ ಸಚಿವರಿದ್ದಾರೆ, ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಾರೆ, ಎಲ್ಲ ರಾಜಕೀಯ ಪಕ್ಷಗಳಿದ್ದಾರೆ. ನಾವೆಲ್ಲ ಈ ವಿಚಾರದಲ್ಲಿ ಒಂದಾಗಿದ್ದೇವೆ, ನಾವು ಜನಪರವಾಗಿದ್ದೇವೆ ಎಂಬುದನ್ನು ಇಲ್ಲಿ ನಾವು ತೋರಿಸಿದ್ದೇವೆ. ನಾವು ಸಹಕಾರ ಮಾಡಿಕೊಡ್ಬೇಕು ಮುಟ್ಟಿಲ್ಲ ಅಂತೇಳಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಎರಡು ಸೇತುವೆಗಳಿದ್ರೆ ಒಂದ್ ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಎಸ್ಟಿಮೆಂಟ್ ಇಲ್ಲದಿರುವಂತಹ ಸೇತುವೆ ಬಿಡ್ತೇವೆ ನಾವು, ಇಲ್ಲ ಅಂತೇಳಿಲ್ಲ. ಎಸ್ಟಿಮೆಂಟ್ ಅಲ್ಲಿ ಇರುವಂತಹ ಮತ್ತೊಂದು ಸೇತುವೆ ಮಾಡಲೇ ಇಲ್ಲ. ಈ ಸ್ಥಿತಿಗಳು ನಿರ್ಮಾಣ ಆದ್ರೆ ಸರ್ವಿಸ್ ರೋಡ್ ಹೋಗ್ಲಿಕ್ಕೆ ದಾರಿ ಇಲ್ಲದೆ ಇದ್ರೆ, ಒಂದು ಹಾಲ್ ಬ್ಯಾಗೇಟ್ ತರಬೇಕು ಅಂತ ಹೇಳಿ ಒಬ್ಬ K20 ವಾಹನ ಹೊರಟ್ರೆ, ಈ ರಸ್ತೆ ಈಚೆ ಟೋಲ್ ಗೇಟ್ ಈಚೆಗಿಟ್ಟ ಅವ ಆಚೆ ಹೋಗ್ಬೇಕು ಹಾಲ್ ತರಲಿಕ್ಕೆ. ಅವ್ ಕಾರ್ ತಗೊಂಡಾದ್ರೆ ಈ ಹಾಲ್ ತರೋದಕ್ಕಿಂತ ಟೋಲ್ ಗೇಟ್ ತರಬೇಕು ಜಾಸ್ತಿ ಆಗುತ್ತೆ. ಬೇಡಿಕೆಗಳು ಕೂಡ ಬಹಳಷ್ಟು ನ್ಯಾಯವಂತ ಬೇಡಿಕೆಗಳು, ಹಸಿರಂಶ ಎಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಟೋಲ್ ಕಲೆಕ್ಷನ್ ಮಾಡುವಂತದ್ದು ಹಸಿರಂಶ. ಇವತ್ತು ಆ ಟೋಲ್ ಇವತ್ತು ಕಲೆಕ್ಷನ್ ಮಾಡುವಂತದ್ದು ಹೆಚ್ಚಿನ ಅಂಶ ನ್ಯಾಯಬಾಹಿರವಾಗಿದ್ರು ಕೂಡ ಅದನ್ನ ನಿಲ್ಲಿಸುವಂತ ಅವಕಾಶ ಆಗಲಿಲ್ಲ. ಪೋರ್ಟ್ ಮಿನಿಸ್ಟರ್ ಆದಂತ ನಿತಿನ್ ಗಡ್ಕರಿ ಅವರು ಕೂಡ ಸಂಪರ್ಕ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಒತ್ತಾಯ ತರುವಂತ ಕೆಲಸ ಕಾರ್ಯವನ್ನು ಮಾಡುವ